ನೀನಾಸಂ ರಂಗಸಂಗೀತದ ದಾಖಲೀಕರಣದ ಈ ಯೋಜನೆಯಲ್ಲಿ ಗೋಕುಲ ನಿರ್ಗಮನ ನಾಟಕದ ಇನ್ನೊಂದು ಹಾಡೋಣ ಕೇಳೋಣ. ಗೋಕುಲ ನಿರ್ಗಮನವನ್ನು ಪೂತಿ ನರಸಿಂಹಾಚಾರ್ಯರು ರಚಿಸಿದ್ದು. ಕನ್ನಡ ನಾಟಕ ಪ್ರಪಂಚದಲ್ಲೇ ಒಂದು ವಿಶೇಷವಾದ ನಾಟಕ ಅದು, ಗೀತ ನಾಟಕ. ಅದನ್ನು 1993 ನೀನಾಸಂ ತಿರುಗಾಟಕ್ಕೆ ಬಿ.ವಿ. ಕಾರಂತರು ನಿರ್ದೇಶನ ಮಾಡಿದರು. ಅದರ ರಂಗಸಂಗೀತ ಕೂಡ ಭಾರಿ ವಿಶೇಷವಾದದ್ದು. ಕಾರಂತರ ರಂಗಪ್ರಯೋಗಗಳಲ್ಲೂ ಕನ್ನಡ ರಂಗಪ್ರಯೋಗಗಳಲ್ಲೂ ವಿಶಿಷ್ಟವಾದ ಸ್ಥಾನ ಗಳಿಸಿದಂತಹ ಗೋಕುಲ ನಿರ್ಗಮನದ ಇನ್ನೊಂದು ಹಾಡನ್ನು ನಾವು ಕೇಳೋಣ. ಇದು ಗೋಪಿಕೆಯರು ಮತ್ತು ರಾಧೆ ಕೃಷ್ಣನಿಗಾಗಿ ಹಂಬಲಿಸುತ್ತಿರುವಂತಹ ಹಾಡು ಬರುತಿಹನೇ ನೋಡೆ. ಬರುತ್ತಿಹನೇ